ದರ್ಶನ್ಗೆ ಕಡೆಗೂ ಬಿಗ್ ರಿಲೀಫ್ ಜಾಮೀನು ಸಿಗಲು ಕಾರಣ ಏನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ನೂರ ಮೂವತ್ತೊಂದು ದಿನಗಳ ಜೈಲು ವಾಸದ ಬಳಿಕ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅನಾರೋಗ್ಯ ಹಿನ್ನೆಲೆ ದರ್ಶನ್ಗೆ ಹೈಕೋರ್ಟ್ ಆರು ವಾರಗಳ ಮಧ್ಯಂತರ ಜಾಮೀನನ್ನು ನೀಡಿದೆ ಇನ್ನು ಅನಾರೋಗ್ಯ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನಿಗೆ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ದೀಪಾವಳಿ ಹಬ್ಬಕ್ಕೆ ನಟ ದರ್ಶನ್ಗೆ ನ್ಯಾಯಾಲಯ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಿ ಆದೇಶವನ್ನ ಪ್ರಕಟಿಸಿದೆ ಕೊನೆಗೂ ಬೆನ್ನು ನೋವಿನ ಚಿಕಿತ್ಸೆಗೆ ಅವಕಾಶ ಸಿಕ್ಕಿದೆ ತೀವ್ರ ಬೆನ್ನು ನೋವಿನಿಂದ ಬಳಲ್ತಿರುವ ನಟ ದರ್ಶನ್ ಫಿಸಿಯೋಥೆರಪಿ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ದರ್ಶನ್ ಪುರ ವಕೀಲರಾದ ಸಿವಿ ನಾಗೇಶ್ ವಾದವನ್ನ ಮಂಡಿಸಿದ್ರು ಚಿಕಿತ್ಸೆ ಪಡೆಯದೇ ಇದ್ರೆ ಮುಂದೆ ಮೂತ್ರಪಿಂಡ ಸಮಸ್ಯೆ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಗೆ ಈಡಾಗುವ ಸಾಧ್ಯತೆ ಇದೆ ಅಂತ ವಾದವನ್ನ ಮಾಡಿದ್ರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ರು ಜಾಮೀನಿಗೆ ವಿರೋಧ ವ್ಯಕ್ತಪಡಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಹಿಂದಿನ ವರದಿಯಲ್ಲಿ ಅಷ್ಟೇನು ಸಮಸ್ಯೆ ಇಲ್ಲ ಅಂದಿದ್ರು ದರ್ಶನ್ ಪರ ವಾದ ಮಾಡಿದ ಸಿವಿ ನಾಗೇಶ್ ಅವರು ಮೊದಲಿಗೆ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ನೀಡಿರೋ ಎಂಆರ್ಐ ವರದಿ ಉಲ್ಲೇಖ ಮಾಡಿದ್ರು ಸಿವಿ ನಾಗೇಶ್ ರೋಗಿಗೆ ಬೆನ್ನಿನ ನರದ ಎಲ್ ಫೈ ಎಸ್ ಒನ್ ಡಿಸ್ಕ್ ಸಮಸ್ಯೆ ಇರೋದು ಗೊತ್ತಾಗಿದೆ ಎಂದಿದ್ದಾರೆ ಅಲ್ಲದೆ ಎಲ್ ಫೈ ಎಸ್ ಒನ್ ಕೆಳ ಹಂತದಲ್ಲಿಯೇ ನರಗಳು ಇರ್ತಾವೆ ಇದರಿಂದಾಗಿ ಕಾಲುಗಳ ಸ್ವಾಧೀನ ಕಡಿಮೆ ಆಗುತ್ತೆ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ ಹೀಗಾಗಿ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಅವಕಾಶ ಕೊಡಿ ಅಂತ ಸಿ ನಾಗೇಶ್ ಮನವಿಯನ್ನ ಮಾಡಿದ್ರು ವಾದ ಅಲಿಸಿದ ಹೈಕೋರ್ಟ್ ಆರು ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿದೆ ದರ್ಶನ್ ಇಚ್ಛಿಸಿದ ಆಸ್ಪತ್ರೆಯಲ್ಲಿಯೇ ಅವರು ಚಿಕಿತ್ಸೆಯನ್ನ ಪಡೆಯಬಹುದು ಒಂದು ವಾರದ ಒಳಗೆ ಚಿಕಿತ್ಸೆಯ ಪ್ರಗತಿ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ಕೊಡಬೇಕು ಹಾಗೆ ಆರು ವಾರದೊಳಗೆ ಚಿಕಿತ್ಸೆ ಮುಗಿಸಿಕೊಂಡು ಜೈಲಿಗೆ ವಾಪಸ್ ಆಗಬೇಕಿದೆ ಅಂತ ಹೈಕೋರ್ಟ್ ತಿಳಿಸಿದೆ